ಅಕ್ಕಮ್ಮ ನನ್ನ ಸುಚಿಯನ್ನು ನೋಡಕ್ ಹೋಗೋದು ತಪ್ಪು ನಿಂದಲ್ಲಮ್ಮ, ಎಲ್ಲ ನಿಮ್ಮಅಮ್ಮ ಮಾಡಿದ್ದು. ಜಾತಕ ಪಾತಕ ಅಂತ ಹೇಳಿ ನಿಮ್ ಬದುಕನ್ನೇ ಹಾಳು ಮಾಡ್ಬಿಟ್ರು. ಹಾಗಿದ್ದಾಯ್ತು ಬಿಡಿ ಚಿಕ್ಕಮ್ಮ. ಸುಚೇಂದ್ರ ಸಿಕ್ತಾನ? ಸಿಗ್ತೀನಿ ಅಂತ ಅವನಿಗೆ ಇನ್ನೂ ಗೊತ್ತಿಲ್ಲ. ಮತ್ತೆ ಹುಡ್ಕೊಂಡು ಹೋಗ್ತೀನಿ, ಅವ್ರ ಮನೆಗೆ ಹೋಗ್ತೀನಿ. ನಾನೇ ಕೆಲಿಗೂ ಹುಡ್ಕೊಂಡು ಹೋಗ್ಲಿ. ಆಗಿದ್ದಾಗ್ಲಿ, ವಿರೋಧಗಳು ಬಂದ್ರೆ ಬರ್ಲಿ, ಕಷ್ಟ ಆದ್ರೆ ಶರ್ಮಿಳನ್ನ ಬಿಟ್ಬಿಡು ಸುಚೇಂದ್ರ ಅಂತ ಹೇಳ್ತೀನಿ. ಆದ್ರೆ ನನ್ ಮನ್ಸಿಗೆ ಅನ್ನಿಸ್ತಿದೆ, ಶರ್ಮಿಳ ಸುಚೇಂದ್ರನ ಹೆಂಡತಿ ಅಲ್ವೇ ಅಲ್ಲ ಅಂತ. ದೇವಿ ಸಿಗದೇ ಇರೋ ತರ ಮಾಡಿ ನೀನ್ ಇವತ್ ಹೊರಡ್ತಾ ಇದೀಯ. ನೀವು ತುಂಬಾ ಒಳ್ಳೆಯವರು ಸುಚೇಂದ್ರ, ಆದ್ರೆ ಕರ್ಮ ಉದ್ದೇಶ ಯಾರನ್ನೂ ಬಿಡಲ್ಲ. ನನಗ್ ಗೊತ್ತು, ಪ್ರಾಣವಾಗಿರೋ ದೇವಿನ ನಿಮ್ಮಿಂದ ದೂರ ಮಾಡಿದ್ದು ತಪ್ಪು ಅಂತ. ಆದ್ರೆ ನಿಮಗೆ ದೇವಿ ಹೇಗ್ ಮುಖ್ಯ ಆಗಿದ್ಲೋ ಹಾಗೆ ನನಗೆ ನನ್ನ ಗುರಿ. ನಾನ್ ಯಾಕೆ ಬಂದಿದ್ದೆ ಅಂತ ನಿಮಗ್ ಹೇಳಿ ನಿಮ್ಮನ್ನ ದೇವಿನ ಒಂದ್ ಮಾಡೇ ಹೋಗೋದು. ನಿಮಗ್ ನಾನು ಅನ್ಯಾಯ ಮಾಡಲ್ಲ. ಹೊರಡ್ಲೇಬೇಕಾ ನೀನ್ ಇವತ್ತು? ಸಂಜೆ ಮುಗಿದ್ಮೇಲೆ ಏನ್ ಕೆಲ್ಸ? ಗಂಟು ಮುಟ್ಟೆ ಕಟ್ಟೋದೇ ಅಲ್ವಾ? ಸತ್ಯ ಹೇಳ, ದೇವಿಗಿಂತ ಹೆಚ್ಚು ಮನಸ್ಸಿಗೆ ಹತ್ರ ಆಗಿದ್ದು ನೀನು ಶರ್ಮಿಳಾ. ಚಿಕ್ಕದಣಿಗಳಿಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ನೀವೇನು ಚಿಕ್ಕದಣಿಗಳಿಗೆ ಶರ್ಮಿಳಾ ಹೊರಗಡೆ ಹೋಗದೇ ಇರೋಗೆ ತಡಿ ಅಂತ ಹೇಳಿದ್ರಿ? ಆದ್ರೆ ಆ ಪಾಕಡೆ ಶರ್ಮಿಳಾ ಶಂಕುಕ್ಕೋಸ್ಕರ ನೀವು ಸಂಚು ಮಾಡ್ತಾ ಇದ್ದೀರಿ ಅಂತ ಚಿಕ್ಕದಣಿಗಳಿಗೆ ಹೇಳ್ಬಿಟ್ರೆ? ಹಾಗ ಅವಳು ಹೇಳಲ್ಲ, ಹೇಳಿದ್ರೆ ಅವಳ ಪ್ರವರ ಸುಚೇಂದ್ರನಿಗೆ ಗೊತ್ತಾಗುತ್ತೆ. ಅವಳ ಪ್ರವರ ಸುಚೇಂದ್ರನ್ ಗೊತ್ತಾದ್ರೆ ನನ್ನ ಮೇಲೆ ಅನುಕಂಪ ಹುಟ್ಟತ್ತ ಅವನಿಗೆ. ದಣಿ, ಏನೇ ಆದ್ರೂ ಈ ಸಲ ಮಾತ್ರ ಶಂಕ ಬಿಟ್ಕೊಡ್ಬಾರ್ದು. ದಣಿ, ಶಂಕ ನಿಮ್ ಕೈವಶ ಆಗ್ಲೇಬೇಕು. ಹಾಲಕ್ಕಿ ಶಂಕನ ಶರ್ಮಿಳಾಗೂ ಕೊಡ್ತೀನಿ ಅಂತ ಹೇಳಿದ್ದಾಳೆ, ನನಗೂ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಇವತ್ತು ನನ್ನ ವಿಷಯದಲ್ಲಿ ಏನಾದ್ರೂ ಮೋಸದ ಆಟ ನಡೆದ್ರೆ ಯಾರು ಜೀವ ಸಹಿತ ಮನೆಗೆ ಹೋಗಲ್ಲ. ಹೇಳ್ತೀನಿ, ಬಂದುಕಿದೆ ತಾನೆ, ಎರಡು ರಿವಾಲ್ವರ್ ಇದೆ. ಹತ್ತು ಕಾಡಿ. ಇವತ್ತು ನಿಮಗ್ ನನ್ನಿಂದ ಬಿಡುಗಡೆ. ನಾನಿವತ್ತು ಹೊರಡ್ತಿದ್ದೀನಿ. ಹೌದಾ? ಮತ್ತೆ ಅಪ್ಪಾಜಿ ಶರ್ಮಿಳನ್ನ ಮನೇಲೆ ಇರೋ ತರ ಮಾಡು, ಅವಳು ಇಲ್ಲೇ ಇರೋ ಹಾಗೆ ಮಾಡು ಅಂತ ಹೇಳಿ ಹೋದ್ರು. ನೀನ್ ನೋಡಿದ್ರೆ ಹೊರಡ್ತೀನಿ ಅಂತ ಹೇಳ್ತಿದ್ಯಾ? ನಾಳೆ ದೇವಸ್ಥಾನಕ್ಕೆ ಬರ್ತೀನಿ, ನೀನು ಬಾ. ಕೇಶವನಾಥನು ಬರ್ಲಿ, ಯಾರಿಗೆ ಯೋಗ ಇರುತ್ತೋ ಶಂಕ ಅವ್ರಿಗೆ ಸಿಗುತ್ತೆ. ಮಂಗಳಾರತಿ ಮುಂಚೆ ಬರ್ಬೇಕು. ದನಿಗಳೇ, ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ನಿನ್ನೆ ನಿಮ್ ಮನೆಗೆ ಬರಬೇಕು ಅಂತಿದ್ದೆ, ಆಗ್ಲಿಲ್ಲ. ಏನ್ ವಿಷಯ? ಊರಿಂದ ನೆಂಟರು ಬಂದಿದ್ದಾರೆ, ಹರಕೆ ಇತ್ತಂತೆ, ಚಾಮರ ಸೇವೆ ಬರ್ಸಿದ್ದೀನಿ. ಮಹಾಮಂಗಳಾರತಿಗೆ ನೀವು ಬರಲೇಬೇಕು. ಇವತ್ತು ದೇವಸ್ಥಾನದಲ್ಲಿ ಯಾವ ಸೇವೆ ಯಾವ ಪೂಜೆನೂ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಗರ್ಭಗುಡಿನೇ ಬಂದಿವತ್ತು. ತಪ್ಪುರೇ, ಕಾರಣ ಇಲ್ಲದೆ ಗರ್ಭಗುಡಿ ಬಂದ್ ಮಾಡಬಾರ್ದು. ಇವತ್ತು ನನಗೆ ದೇವಸ್ಥಾನದಲ್ಲಿ ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ದೌರ್ಜನ್ಯ ರೀ ಇದು, ದಬ್ಬಾಳಿಕೆ. ನಿಮ್ಮ ವೈಯಕ್ತಿಕ ವಿಷಯಕ್ಕೋಸ್ಕರ ಗರ್ಭಗುಡಿ ಬಾಲಾಕ್ಷಿ ಮಂಗಳಾರತಿ ಇಲ್ಲಾಂದ್ರೆ ಏನರ್ಥ? ನಾನು ಊರ್ನೋರಲ್ಲಿ ಸೇರಿಸ್ತೀನಿ, ಪಂಚಾಯತಿ ಕರೆಸ್ತೀನಿ, ನಿಮ್ ಮೇಲೆ ಧಿಕ್ಕಾರ ಹಾಕ್ತೀನಿ. ನಾಗಭೂಷಣ, ಮುಚ್ಕೊಂಡು ಹೋಗ್ತಾ ಇರಬೇಕು. ಯಾವ ಊರ್ನವರು ಬರೋದಿಲ್ಲ ಕಣ, ದಣಿಗಳು ಕತ್ತಿ ಎತ್ತ ಸಮಯದಲ್ಲಿ ಇಡೀ ಊರೇ ನಮ್ಮ ಹಿಡಿತದಲ್ಲಿದೆ ಕಣಲೆ. ನಿಮ್ಮ ಕೆಲಸದಲ್ಲಿ ಸೋಲಾಗ್ಲಿ ಅಂತ ಕಾಯಿ ಹೊಡಿತೀನಿ. ನೀ ಯಾಕೆ ಬಂದೆ? ಬರ್ಬೇಡ ಅಂತ ಹೇಳಿರ್ಲಿಲ್ವಾ? ಹಾ ಕೇಳ್ಬೇಡ ನೀನು. ಈ ಮನೆ ಸೊಸೆ ಅಂತ ನಿನ್ ಮನ್ಸಲ್ಲಿ ಇರ್ಬೋದು, ನಿನ್ ಮನ್ಸಲ್ಲಿ ಏನೋ ಕೆಟ್ಟ ಯೋಚನೆ ಇಟ್ಕೊಂಡು ನನ್ನ ಗೌರವ ಇಲ್ಲದೆ ನಡ್ಸ್ಕೊಳ್ಳೋ ಹಕ್ಕು ನಿನ್ ಯಾರು ಕೊಟ್ಟಿಲ್ಲ. ಮಾತಾಡೋ ಅಷ್ಟು ಪುರ್ಸೊತ್ತಿಲ್ಲ. ಇವತ್ ನನ್ನ ಉದ್ದೇಶ ನೆರವೇರದೆ ಹೋದ್ರೆ ನಿನ್ನನ್ನು ನಾನು ಬದುಕಕ್ ಬಿಡಲ್ಲ. ನೀನೇನ್ ಹೇಳ್ತಿದ್ಯ ಅಂತ ಅರ್ಥ ಆಗ್ತಿಲ್ಲ. ಸುಚೇಂದ್ರ ಇಲ್ಲಿ ದೇವಿ ದುರ್ಗಮ್ಮ.